ನಮಸ್ಕಾರ, ಇದೊಂದು ಸ್ಪೆಷಲ್ ನ್ಯೂಸ್. ನಾನು ಹರೀಶ್ ನಾಗರಾಜ್. ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ತಗೋಣ. ಕೇಂದ್ರದ ನೂತನ ಕೃಷಿ ಕಾಯ್ದೆಗೆ ಇದೀಗ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ಮುಂದಿನ ಆದೇಶದ ತನಕ ತಡೆ ಕೊಡಲಾಗಿದೆ ಸುಪ್ರೀಂ ಕೋರ್ಟ್. ಬ್ರೇಕಿಂಗ್ ನ್ಯೂಸ್. ತಿಂಗಳಾನ್ ಗಟ್ಟಲೆ ಆಯ್ತು. ಆ ಎಲ್ಲ ರೈತರು ಎಡಬಿಡದೆ ಬೆಳಗು ರಾತ್ರಿ ಸಂಜೆ ಮಧ್ಯಾಹ್ನ ಅನ್ನೋದು ಇಲ್ಲದೆ ಹೋರಾಡ್ತಾ ಇದ್ರು. ಅದು ರಾಷ್ಟ್ರದ ರಾಜಧಾನಿ ದೆಹಲಿಯ ಹೊರವಲಯದಲ್ಲಿ. ಆದರೆ ಇದುವರೆಗೂ ಕೂಡ ಎಷ್ಟೇ ಮೀಟಿಂಗ್ ಮಾಡಿದ್ರು ಸರ್ಕಾರ ಅದನ್ನು ಪರಿಹರಿಸೋಕೆ ಸಾಧ್ಯವಾಗಲಿಲ್ಲ. ಇದೀಗ ಸುಪ್ರೀಂ ಕೋರ್ಟ್ ಎಂಟ್ರಿ ಕೊಟ್ಟಿದೆ. ಮುಂದಿನ ಆದೇಶ ತನಕ ತಡೆ ಹಿಡಿಯಲಾಗಿದೆ. ಸಮಸ್ಯೆ ಇತ್ಯರ್ಥಕ್ಕೆ ಸಮಿತಿ ರಚನೆಗೆ ಸೂಚನೆ ಕೊಡಲಾಗಿದೆ. ನಾಲ್ವರ ತಜ್ಞರ ಸಮಿತಿ ರಚನೆಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ತಜ್ಞರ ಸಮಿತಿ ರಚನೆಗೆ ರೈತರಿಂದ ಮತ್ತೆ ವಿರೋಧ ಆಯಿತು. ಸಮಸ್ಯೆ ಬಗೆಹರಿಸೋದಕ್ಕೆ ಟ್ರೈ ಮಾಡ್ತಿದ್ದೀವಿ ಅಂತ ಹೇಳಿಕೆ ಕೊಡಲಾಯಿತು. ಸುಪ್ರೀಂ ನಿರ್ಧಾರದಿಂದ ರೈತರಿಗೆ ಈಗ ಒಂದು ಅಲ್ಪ ಮಟ್ಟದ ಮುನ್ನಡೆ. ಮುಂದಿನ ಆದೇಶದ ತನಕ ತಡೆಯನ್ನು ಕೊಡಲಾಗಿದೆ ಸುಪ್ರೀಂ ಕೋರ್ಟ್ನ ಆದೇಶ. ಕೃಷಿ ಕಾಯ್ದೆ ರದ್ದುಗೊಳಿಸೋದಕ್ಕೆ ರೈತರು ಪಟ್ಟು ಹಿಡಿದು ನಿರಂತರವಾಗಿ ಹೋರಾಟ ಮಾಡ್ತಿದ್ರು. ನಾಲ್ವರ ತಜ್ಞ ಸಮಿತಿ ರಚನೆಗೆ ಸುಪ್ರೀಂ ಕೋರ್ಟ್ ಕೂಡ ಈಗ ಸೂಚನೆಯನ್ನು ಕೊಡಲಾಗಿದೆ. ಈಗಾಗಲೇ ಹಲವಾರು ಮೀಟಿಂಗ್ ಮೇಲೆ ಮೀಟಿಂಗ್ ಎಲ್ಲರೂ ಕೂಡ ನಡೆಸಿದ್ರು. ಅದು ಹೋಮ್ ಮಿನಿಸ್ಟರ್ ಆದಿಯಾಗಿ, ಕೃಷಿ ಸಚಿವರಾದಿಯಾಗಿ ಎಲ್ಲರೂ ಕೂಡ, ಅದರ ಸಮಸ್ಯೆ ಮಾತ್ರ ಇದುವರೆಗೂ ಬಗ್ಗೆ ಹರಿಯಲಿಲ್ಲ. ಹಾಗಾಗಿ ತಜ್ಞರ ಸಮಿತಿ, ಆದರೆ ರೈತರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಆದೇಶದ ತನಕ ತಡೆ ಹಿಡಿಬೇಕು ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಇದೀಗ ರವಾನಿಸಲಾಗಿದೆ. ನೀವು ನೋಡ್ತಿರುವಂತಹ ಬೆಳವಣಿಗೆ ಮಹತ್ವದ ಬೆಳವಣಿಗೆ. ರೈತರು ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಕೃಷಿ ಕಾಯ್ದೆಯನ್ನು ರದ್ದುಪಡಿಸಬೇಕು ಅಂತ ದೊಡ್ಡ ಮಟ್ಟದ ಹೋರಾಟ ಆಗಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಆದರೆ ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಮಹತ್ವವಾದದ್ದು, ಏಕೆಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಅದು ಈ ಕಾಯ್ದೆಯನ್ನು ಈ ಕ್ಷಣಕ್ಕೆ ಹೋಲ್ಡ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಮೂವರ ಸಮಿತಿ ಅದು ಕಾಯ್ದೆಗೆ ಅನಿರ್ದಿಷ್ಟಾವಧಿಯ ಕಾಲ ತಡೆ, ಮುಂದಿನ ಆದೇಶದವರೆಗೆ ತಡೆ ನೀಡಬಹುದಷ್ಟೇ ಅಂತ ಮಾತ್ರ ಸುಪ್ರೀಂ ಕೋರ್ಟ್ ಹೇಳಿದೆ. ತಜ್ಞರ ಸಮಿತಿಗೆ ಅವಕಾಶ ಕೊಟ್ಟಿದೆ, ಆದರೆ ರೈತರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ತ್ರಿಸದಸ್ಯ ಪೀಠದ ಆದೇಶ ಇದು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶ್ರೀ ಸಂಕೇತ್ ಏಣಗಿ, ಸುಪ್ರೀಂ ಕೋರ್ಟ್ನ ವಕೀಲರಿದ್ದಾರೆ. ಸರ್, ನಮಸ್ಕಾರ. ಸರ್, ನಮಸ್ಕಾರ. ಯಾವೆಲ್ಲ ಅಂಶಗಳನ್ನು ಸುಪ್ರೀಂ ಕೋರ್ಟ್ ಇವತ್ತು ಪರಿಗಣಿಸಿದೆ ಸರ್? ಒಂದು ಸಾರಿ ಸುಪ್ರೀಂ ಕೋರ್ಟ್ನಿಂದ ಈ ವಿಚಾರದಲ್ಲಿ ಪರಿಗಣನೆಗೆ ತಗೊಂಡ ನಂತರ ಆ ವಿಚಾರ ಡಿಸೈಡ್ ಆಗುವವರೆಗೆ ಕೋರ್ಟ್ ನಲ್ಲಿ ಇರುವಾಗ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಬರೋದಿಲ್ಲ. ಆ ಕಾರಣಕ್ಕಾಗಿ ಅವರು ಇವತ್ತು ಸುಪ್ರೀಂ ಕೋರ್ಟ್ ಅವರು ಒಂದು ಸರ್ಕಾರದವರು ಅದರ ಚಾಲ್ತಿಯನ್ನ ಮಾಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರು. ಅಥವಾ ಸರ್ಕಾರ ಒಪ್ಪದೇ ಇದ್ದಲ್ಲಿ, ಅದನ್ನ ಜಾರಿಗೊಳಿಸುವ ವಿಚಾರದಲ್ಲಿ ಅದನ್ನ ತಡೆ ನೀಡದೇ ಇದ್ದಲ್ಲಿ ಅವರು ತಾವಾಗಿ ಅದನ್ನ ಇಂಟರ್ಫಿಯರ್ ಮಾಡಿ ಅದನ್ನ ಸ್ಟೇ ಮಾಡಬೇಕಾಗುವಂತ ಪ್ರಸಂಗ ಬಂದಿದೆ. ಈಗ ಎಲ್ಲಿ ಕೇಂದ್ರ ಸರ್ಕಾರ ಸೋತಿದ್ದು ಸರ್? ಕೇಂದ್ರ ಸರ್ಕಾರ ಹಠ ಹಿಡಿದಿದೆ ಇದರಲ್ಲಿ, ಇದನ್ನ ಚಾಲನೆಗೆ ತರಲೇಬೇಕು ಅಂತ. ಆ ಕಾರಣಕ್ಕಾಗಿ ಇದು ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಪರಿಶೀಲನೆಗೆ ಒಳಗೊಡಬೇಕಾಗ್ತದೆ. ಇದು ಸಮಂಜಸವಾಗಿದೆಯಾ, ಕಾನ್ಸ್ಟಿಟ್ಯೂಷನಲ್ಲಿ ಕರೆಕ್ಟ್ ಇದೆಯಾ, ಅಥವಾ ಎಲ್ಲಾ ವಿಚಾರಗಳನ್ನ ತಜ್ಞರ ಸಮಿತಿಯ ವಿಚಾರಗಳನ್ನ ಇದೆಲ್ಲ ಪರಿಶೀಲನೆ ಮಾಡಿದೆಯಾ ಅನ್ನೋದ್ರ ಬಗ್ಗೆ ಅದರಲ್ಲಿ ಚರ್ಚೆ ಆಗ್ತದೆ. ಸರ್, ಒಂದು ಮೆನ್ಷನ್ ಮಾಡಿದ್ದು, ಐ ಡೂ ರಿಮೆಂಬರ್, ಈ ಕಾಯ್ದೆಯನ್ನ ರದ್ದು ಮಾಡುವ ಮತ್ತು ಸಮಿತಿ ರಚಿಸುವ ಅಧಿಕಾರ ನಮಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟಿದ್ದು, ಆಮೇಲೆ ಕರೆಕ್ಟ್ ಸರ್? ಹೌದು. ಓಕೆ, ಸೊ ಹಾಗಾಗಿ ಯಾವುದೇ ಕಾಯ್ದೆ ಒಂದೇ ಅಂತಲ್ಲ ನಾನು ಹೇಳುದು. ಹಾ ಸರ್, ಯಾವುದೇ ಕಾಯ್ದೆ ಪಾರ್ಲಿಮೆಂಟ್ ಮಾಡಿದ್ದಾಗ್ಲಿ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ನವರು ಮಾಡಿದ್ದಾಗ್ಲಿ ಅದು ಸಂವಿಧಾನಾತ್ಮಕವಾಗಿ ಸರಿ ಇದೆಯಾ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡುವ ಹಕ್ಕು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗಳಿಗಿದೆ. ಅದರಲ್ಲಿ ಎರಡು ಮಾತಿಲ್ಲ. ಕಾಯ್ದೆ ಮಾಡಿದ ಮಾತ್ರಕ್ಕೆ ಅದನ್ನ ಪಾಲಿಸಲೇಬೇಕು ಅಂತಿಲ್ಲ, ಕಾಯ್ದೆ ಮಾಡಿದ ಮಾತ್ರಕ್ಕೆ ಅದನ್ನ ಒಪ್ಪಲೇಬೇಕಂತನೂ ಇಲ್ಲ. ಯಾವುದೇ ಕಾಯ್ದೆ ಮಾಡಿದ್ರು ಕೂಡ ಅದು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಸರಿ ಇದೆ ಅಂತ ಭಾವನೆ ಅದು ಕೂಡ ಅದು ಪರೀಕ್ಷೆಗೆ ಸುಪ್ರೀಂ ಕೋರ್ಟ್ನ ಮುಂದೆ ಪರೀಕ್ಷೆಗೆ ಒಳಪಟ್ಟಂತ ಇರುತ್ತದೆ. ಅಂದ್ರೆ ಅಧ್ಯಯನ ಮಾಡೋದಕ್ಕೆ ಸಮಿತಿ ರಚನೆ ಮಾಡಬಹುದು, ಅದನ್ನ ತಡೆಯೋಕೆ ಯಾರ ಕೈಲೂ ಆಗಲ್ಲ ಸರ್ ಸುಪ್ರೀಂ ಕೋರ್ಟ್ ಆದೇಶ? ಸುಪ್ರೀಂ ಕೋರ್ಟ್ ಏನ್ ತಜ್ಞರ ಸಮಿತಿಯನ್ನ ರಚನೆ ಮಾಡಿದೆ ಅದನ್ನ ತಡೆ ಮಾಡೋದಕ್ಕೆ ಯಾವ ಪಾರ್ಲಿಮೆಂಟ್ಗೂ ಇಲ್ಲ ಅಥವಾ ಈ ಗೌರ್ಮೆಂಟ್ಗೂ ಇಲ್ಲ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ.
ಬಟ್ ಈ ನಿಲುವಿನಿಂದ ರೈತರಿಗೊಂದು ರಿಲೀಫ್ ಆಯಿತು, ಒಂಚೂರು ಅವ್ರಿಗೊಂದು ಸಣ್ಣ ಗೆಲುವು, ಸಣ್ಣ ಒಂದು ರೀತಿ ರಿಲ್ಯಾಕ್ಸೇಷನ್ ಅನ್ಬೋದಾ ಸರ್? ರೈತರ ಗೆಲುವು ಅಥವಾ ಸೋಲು ಅನ್ನೋಕ್ಕಿಂತ ಕಾಯ್ದೆ ಕಾನೂನಾತ್ಮಕವಾಗಿ ಇದೇನೋ ಇಲ್ಲ ಅನ್ನೋದು ಪರಿಶೀಲನೆಯಲ್ಲಿ ಇದ್ದಾಗ ಅದನ್ನ ಜಾರಿಗೊಳಿಸೋದು ನೈತಿಕವಾಗಿ ತಪ್ಪಾಗ್ತದೆ ಅಂತ ನನ್ನ ಅಭಿಪ್ರಾಯ. ಅದನ್ನು ಸರ್ಕಾರನೇ ತಾನಾಗೆ ಮುಂದುವರೆದು ಅದನ್ನ ಮಾಡಬೇಕಾಗಿತ್ತು. ಮಾಡದೇ ಇದ್ದ ಪಕ್ಷದಲ್ಲಿ ಸುಪ್ರೀಂ ಕೋರ್ಟ್ನವರು ಇದನ್ನ ಪ್ರಕರಣ ಕೈಗೆತ್ತಿಕೊಂಡು ಈ ರೀತಿ ಮಾಡೋ ಪ್ರಸಂಗ ಬಂತು ಅಂತ ನಾನು ಹೇಳಿದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಚಾಟಿ ಬೀಸಿತ್ತು ಸರ್ಕಾರಕ್ಕೆ, ಆದ್ರೆ ಸರ್ಕಾರ ಇನ್ನೂ ಅದನ್ನ ಎಚ್ಚೆತ್ಕೊಳ್ಳೋಕೆ ಲೇಟ್ ಮಾಡ್ತಾ, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ನ ಆರ್ಡರ್ ಇಶ್ಯೂ ಆಯ್ತಲ್ಲ, ಈಗ ಅದಕ್ಕೆ ಕೇಳ್ತೀವಿ. ಸರ್ಕಾರಕ್ಕೆ ತನ್ನ ಜವಾಬ್ದಾರಿಯ ಅರಿವು ಮಾಡಿಕೊಡ್ತಾ ಇದೆ ಸುಪ್ರೀಂ ಕೋರ್ಟ್ ಅಂತ ನಾನು ಹೇಳ್ಬೋದು. ಓ ಹಾಗೆ ಹಾಗೆ ಹಾಗೆ. ಬಟ್ ಈ ಸಮಸ್ಯೆ ಬಗೆಹರಿಸುವಲ್ಲಿ ರೈತರು ಎಷ್ಟೋ ಸರಿ ಕೇಳಿದ್ರು, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಬೇಕು, ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ ನಮಗೆ ಸೂಚನೆ ಕೊಡಿ, ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡ್ತೀವಿ ಅಂತ. ಬಟ್ ಸುಪ್ರೀಂ ಕೋರ್ಟ್ ಅದಕ್ಕೆ ಇಲ್ಲ ನಾವು ಹಂಗೆ ಕೊಡೋಕ್ಕಾಗಲ್ಲ ಅಂತ ಕೂಡ ಹೇಳಿದ್ರು ಅಲ್ವಾ ಸರ್? ಅಲ್ಲ, ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾ ಇರೋದು ಇಷ್ಟೇ, ಸರಿನೋ ತಪ್ಪೋ ಕಾಯ್ದೆ ಇರಬಹುದು, ಆದ್ರೆ ಕೋರ್ಟ್ ಮುಂದೆ ಇನ್ನು ಪರಿಶೀಲನೆಗೆ ಬಂದಿಲ್ಲ. ಅದು ಅದು ಕೋರ್ಟ್ ಮುಂದೆ ಪರಿಶೀಲನೆ ಆಗ್ಬೇಕಾದಾಗ ಸಂಪೂರ್ಣವಾಗಿ ಎರಡೂ ಕಡೆಗೆ ವಿಚಾರವನ್ನ ಆಲಿಸಬೇಕಾಗ್ತದೆ, ತೀರ್ಮಾನ ತಗೋಬೇಕಾಗ್ತದೆ, ಸರ್ಕಾರದವ್ರ ಹೇಳಿಕೆನೂ ಅದರಲ್ಲಿ ಪರಿಶೀಲನೆ ಮಾಡ್ಬೇಕಾಗ್ತದೆ. ಅದರಲ್ಲಿ ಕಾಯ್ದೆ ಉದ್ದೇಶ ಏನಿದೆ, ಕಾಯ್ದೆ ಯಾವ ರೀತಿ ಅನುಕೂಲತೆ ಇದೆ, ಅನಾನುಕೂಲತೆ ಇದೆ, ರೈತರಿಗೆ ಯಾವ ರೀತಿ ತೊಂದರೆ ಇದೆ, ತಾಪತ್ರಯ ಇದೆ, ಅಥವಾ ರೈತರಿಗೆ ಅನುಕೂಲತೆ ಇದೇನೋ ಇಲ್ಲ ಅನ್ನೋದ್ರ ಬಗ್ಗೆ ರೈತರ ಕಡೆಯಿಂದ ಅಥವಾ ತಜ್ಞರ ಸಮಿತಿ ಕಡೆಯಿಂದ ಮಾಹಿತಿ ಎಲ್ಲ ಪಡೆದುಕೊಂಡು ಅದನ್ನ ನಿರ್ಧಾರ ಮಾಡಬೇಕಾಗ್ತದೆ. ಅಲ್ಲ, ನಾವೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ವಿ, ಪ್ರಧಾನಮಂತ್ರಿಗಳು ಬರಬೇಕು, ನಮ್ ಜೊತೆ ಮಾತಾಡಬೇಕು ಅಂತಾನೂ ಕೇಳಿದ್ರು, ಜೊತೆಗೆ ಅವ್ರ ಪರ ಲಾಯರ್ ಕೂಡ ವಾದ ಮಾಡಿದ್ರು ಕೋರ್ಟ್ ಅಲ್ಲಿ. ಆಗ ಸುಪ್ರೀಂ ಕೋರ್ಟ್ ಇಲ್ಲ, ನಾವಂಗ್ ನಿರ್ದೇಶನ ಕೊಡಕ್ ಬರಲ್ಲ, ಪ್ರಧಾನಮಂತ್ರಿಗಳು ಹೋಗಿ ಅಲ್ಲಿ ಮಾತಾಡಬೇಕು ಅನ್ನೋದೇನಿಲ್ಲ ಅಂತ ಕೂಡ ಹೇಳಿದ್ರು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಹೇಳೋದಿಷ್ಟೇ, ಪ್ರಧಾನಮಂತ್ರಿಗೆ ನೀವು ಮಾತಾಡಿ ಅಥವಾ ಮತ್ತೊಬ್ಬರಿಗೆ ಹೋಗಿ ನೀವು ಮಾತನಾಡಿ ಅಥವಾ ಮಾತಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳೋದು ತಪ್ಪಾಗ್ತದೆ. ಬೇಕಾದ್ರೆ ಸರ್ಕಾರದವರು ಅವ್ರನ್ನ ಮನವೊಲಿಸೋಕೆ ಪ್ರಯತ್ನ ಮಾಡಬಹುದು, ಡಿಸ್ಕಷನ್ ಮಾಡಿ ಮೀಡಿಯೇಷನ್ ಅಥವಾ ನೆಗೋಸಿಯೇಷನ್ ಇಂದ ಪ್ರಯತ್ನ ಮಾಡಬಹುದು. ಹೊರತಾಗಿ ನೀವು ನೆಗೋಸಿಯೇಷನ್ ಮಾಡಬೇಕು ಅಥವಾ ನೀವು ಚರ್ಚೆ ಮಾಡಲೇಬೇಕು ಅಥವಾ ಇಂಥವ್ರ ಜೊತೆಗೆ ನೀವು ಚರ್ಚೆ ಮಾಡಬೇಕು ಅಂತ ಯಾವುದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ನಿರ್ದೇಶನ ತೆಗೆದುಕೊಳ್ಳೋ ಅಂತ ಏನು ಅಂತ ವಿಚಾರವನ್ನು ಮಾಡಿಲ್ಲ. ಸರ್, ದೇಶದಾದ್ಯಂತ ಭಾರಿ ಸದ್ದುಗದ್ದಲ ಆಗಿತ್ತು, ರಾಜ್ಯವಾರು ದೇಶವಾರು ಕೃಷಿ ಕಾಯ್ದೆ ಮಾನ್ಯತೆಯ ಪ್ರಶ್ನೆ ಮಾಡಿದ್ರು, ಹಲವು ಅರ್ಜಿಗಳಿತ್ತು. ಯಾವ ಪ್ರಮುಖ ಪಾಯಿಂಟ್ಸ್ಗಳನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಸರ್ ಇವತ್ತಿನ ಈ ತೀರ್ಪಿಗೆ? ಐ ಮೀನ್ ಈ ಇದರಲ್ಲಿ ಕೆಲವೊಂದು ವಿಚಾರಗಳು ಬಂದಿದ್ದಾವೆ. ಅಂದ್ರೆ MSP ಅಂತ ಬರ್ತದೆ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಆ ವಿಚಾರವನ್ನು ಪರಿಶೀಲನೆಗೆ ತಗೊಂಡಿದೆ. ಮತ್ತೆ ಎರಡನೇದ್ದು ಸರ್ಕಾರದ ಹತೋಟಿಯಿಂದ ಇದು ಹೊರಗೆ ಬರ್ತಾ ಇದೆ ಅನ್ನೋದು ಒಂದು ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂದಿದೆ. ಮೂರನೇ ವಿಚಾರವಾಗಿ ರೈತರು ಏನು ಕೆಲವೊಂದು ಪ್ರಶ್ನೆ ಏನು ಎತ್ತಾ ಇದ್ದಾರೆ, ಅವರ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಅವ್ರ ಪ್ರೈಸ್ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಅವ್ರ ಪ್ರೊಡಕ್ಷನ್ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಅವ್ರ ಗೋಡೌನ್ಗೆ ಸಂಬಂಧಪಟ್ಟಂತ ಸ್ಟಾಕಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಸೆಕ್ಯೂರಿಟಿ ಆಗಿರ್ಬೋದು, ಇವೆಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂಗ ಅವ್ರು ಏನ್ ಪ್ರಶ್ನೆ ಎತ್ತಿದ್ರಲ್ಲ ಅದಕ್ಕೆ ಸರ್ಕಾರ ಸೂಕ್ತವಾಗಿ ಅದ್ರ ಬಗ್ಗೆ ವಿವರಣೆ ನೀಡುವ ವಿಚಾರದಲ್ಲಿ ಫೇಲ್ ಆಗಿದೆ, ವಿಫಲವಾಗಿದೆ ಅಂತ ನಾನು ಹೇಳ್ತೇನೆ. ಮತ್ತೆ ಎರಡನೇದ್ದು ಆ ಕಾಯ್ದೆಯಲ್ಲೂ ಕೂಡ ಇವು ಕೆಲವೊಂದು ಅಂಶಗಳಿಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿಲ್ಲ, ಅದಕ್ಕೆ ಉತ್ತರಗಳು ಇಲ್ಲ ಅಂತ ಹೇಳಿಕೊಂಡು ಸುಪ್ರೀಂ ಕೋರ್ಟ್ನವರು ಇವತ್ತು ತಡೆಯಾಜ್ಞೆ ನೀಡುವಂತ ಪ್ರಶ್ನೆ ಬಂತು. ಅಂದ್ರೆ ಜನಜೀವನಕ್ಕೆ ತೊಂದರೆ ಆಗ್ತಾ ಇದೆ, ಆ ಕಾಳಜಿ ನಮಗಿದೆ ಅನ್ನೋದನ್ನ ಕೂಡ ಸುಪ್ರೀಂ ಕೋರ್ಟ್ ಈ ಮೂಲಕ ಒಂದು ಮೆಸೇಜ್ ಪಾಸ್ ಮಾಡಿದೆ ಅಲ್ವಾ ಸರ್? ಜನಜೀವನಕ್ಕಷ್ಟೇ ಅಲ್ಲ, ಇನ್ನೊಂದು ಕ್ರಾಂತಿ ಆಗಬಹುದು ಅಥವಾ ಇದರಲ್ಲಿ ರಕ್ತಪಾತ ಆಗಬಹುದು ಅನ್ನೋದನ್ನ ಸೂಕ್ಷ್ಮವಾಗಿ ಸುಪ್ರೀಂ ಕೋರ್ಟ್ ಈ ವಿಚಾರ ಗಮನಿಸಿ ಗ್ರಹಿಸಿ ಈ ತರ ಒಂದು ಆದೇಶ ಮಾಡಿದೆ ಅಂತ ನಾನು ಹೇಳಬೇಕು. ಸರ್, ನ್ಯಾಯಾಲಯ ಏನ್ ಸಮಿತಿ ರಚನೆ ಮಾಡುತ್ತೆ ಆ ಸಮಿತಿಯ ಮುಂದೆ ನಾವು ಹಾಜರಾಗಲ್ಲ ಅನ್ನೋದು ರೈತರ ಹೇಳಿಕೆ, ಅಂದ್ರೆ ಅದಕ್ಕೆ ಬೇಡ ಅಂತಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಸರ್? ನೋಡಿ, ತಜ್ಞರ ಸಮಿತಿ ಅಂತ ಮಾಡೋದು ಸುಪ್ರೀಂ ಕೋರ್ಟ್ ಮಾಡಿ ಆಗಿದೆ. ಹಾ ಸರ್, ಗುಲಾಟಿ ಅವ್ರ ನೇತೃತ್ವದಲ್ಲಿ. ಆದ್ರೆ ಅವ್ರ ಮುಂದೆ ಇವರು ರೈತರು ತಮ್ಮ ಹೇಳಿಕೆಗಳನ್ನು ಕೊಡಬಹುದು, ಕೊಡದೇ ಇರಬಹುದು, ಅಥವಾ ಸರ್ಕಾರ ಕೊಡಬಹುದು, ಕೊಡದೇ ಇರಬಹುದು. ಸುಪ್ರೀಂ ಕೋರ್ಟ್ ರಚನೆ ಮಾಡಿರೋ ತಜ್ಞರ ಸಮಿತಿ ಸುಪ್ರೀಂ ಕೋರ್ಟ್ಗೆ ಅಸಿಸ್ಟ್ ಮಾಡ್ಲಿ ಅಂತ ಅವ್ರು ಮಾಡಿರೋದು. ಅಂದ್ರೆ ಇವ್ರ ರಿಯಲ್ ಪ್ರಾಬ್ಲಮ್ ಏನಿದೆ, ಎಲ್ಲಿ ಸಮಸ್ಯೆ ಇದೆ, ಅವ್ರ ಹೇಳಿಕೆಗಳೇನು, ಅವ್ರ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರ ಏನು ಅಂತ ಕಂಡುಕೊಳ್ಳುವ ಉದ್ದೇಶಕ್ಕಾಗಿ ಅವ್ರು ಮಾಡಿರೋದು. ಹೊರತಾಗಿ ಅವ್ರು ನೀವು ಹೇಳಲೇಬೇಕು ಅಥವಾ ಅದಕ್ಕೆ ನೀವು ಸಹಕಾರ ಕೊಡಲೇಬೇಕು ಅಂತೇನಿಲ್ಲ. ಅಂದ್ರೆ ಒಂದ್ ಚಿತ್ರಣ ಸಿಗುತ್ತೆ ಅಂತ ರೈತರ ಅಭಿಪ್ರಾಯ ಏನು, ಅಲ್ಲಿಂದ ಆದೇಶ ಬರಲ್ಲ ಅಥವಾ ಅವ್ರೇನ್ ಶಿಕ್ಷೆ ಕೊಡಲ್ಲ, ಆದ್ರೆ ಒಂದ್ ಚಿತ್ರಣ ಸಿಗುತ್ತಲ್ವ ಸರ್ ಅದರಿಂದ? ಹೌದು, ಒಂದು ಸ್ಪಷ್ಟ ಚಿತ್ರಣ ಸುಪ್ರೀಂ ಕೋರ್ಟ್ಗೆ ಆಗ್ತಿತ್ತು. ಅವರೆಲ್ಲ ಸಹಕಾರ ಕೊಟ್ಟಿದ್ರೆ ತಮ್ಮ ಹೇಳಿಕೆ ಸುಪ್ರೀಂ ಕೋರ್ಟ್ ತಜ್ಞರ ಸಮಿತಿಯನ್ನು ರಚನೆ ಮಾಡಿದೆ. ಆ ತಜ್ಞರ ಸಮಿತಿಗೆ ರೈತರಾಗ್ಲಿ ಅಥವಾ ಸರ್ಕಾರದವರಾಗ್ಲಿ ಕೋಆಪರೇಷನ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಕೋಆಪರೇಷನ್ ಮಾಡದೆ ಹೋದ್ರೆ
ನಿಜವಾದ ಸಮಸ್ಯೆ ಎಲ್ಲಿದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ಗೆ ಸ್ಪಷ್ಟವಾಗಿ ಮನವರಿಕೆ ಮಾಡ್ಕೊಳ್ಳೋದ್ರಲ್ಲಿ ಏನೋ ವಿಫಲರಾಗಬಹುದು ಅಂತ ನನ್ನ ಅಭಿಪ್ರಾಯ ಇದೆ. ಬಟ್ ಎರಡು ಕಡೆಯಿಂದನೂ ಪಟ್ಟು ಸಡಿಸಲಿಲ್ಲ ಯಾರು ಕೂಡ. ಅಂದ್ರೆ ಯಾರ್ಯಾರೋ ಬಂದ್ರು ಅಂದ್ರೆ ದೊಡ್ಡ ದೊಡ್ಡ ಬೇರೆಯವರೆಲ್ಲ ಬಂದ್ರು ಮಾತಾಡಿದ್ರು ನಮ್ಮ ಜೊತೆ ಮೀಟಿಂಗ್ ಮಾಡಿದ್ರು ಕರೆಕ್ಟ್ ಆದ್ರೆ ಪ್ರಧಾನಮಂತ್ರಿಗಳು ಬರಬೇಕಾಗಿತ್ತು ಅನ್ನೋ ಒಂದು ಹಠ ಇತ್ತಲ್ಲ ಸರ್ ಇವ್ರದ್ದು, ಅದು ಆಗ್ತಿಲ್ಲ. ಆ ಕಡೆ ಅವರು ಬರ್ತಾ ಇಲ್ಲ, ಹೆಂಗೆ ಅದೊಂದು ಈಗಲೂ ಅದು ಒಂದು ಜಟಿಲವಾಗ್ತಾನೆ ಹೋಗ್ತಾ ಇದೆ ಅಲ್ಲ ಸರ್, ಈಗಲೂ ಕೂಡ ಸಮಸ್ಯೆ ಇರಲ್ಲ. ವಿಚಾರ ಬರೋದಿಷ್ಟೇ, ಈ ಒಂದು ರೈತರ ಪರವಾಗಿ ದೇಶದ ರೈತರ ಅನುಕೂಲಕ್ಕಾಗಿ ಏನಾದರೂ ಮಾಡಿದೀವಿ ಅಂತ ಸ್ಪಷ್ಟವಾಗಿ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾಗ ಅವರು ತಮ್ಮ ಸ್ವಪ್ರತಿಷ್ಠೆಗಾಗಿ ಇದೇನು ಯಾರ್ಯಾರು ಏನೇನ್ ಮಾತಾಡ್ತಾ ಇದಾರೆ ಬಿಟ್ಟಾಕಿ, ಆದ್ರೂ ಪ್ರಧಾನಮಂತ್ರಿಗಳಾದವರು ಸ್ವತಃ ತಾವೇ ಬಂದು ವಾಲಂಟರಿ ಆಗಿ ಅದನ್ನ ಚರ್ಚೆ ಮಾಡಿ ನಿವಾರಣೆಗೊಳಿಸಬಹುದಾಗಿತ್ತು, ಬಿಕ್ಕಟ್ಟು ನಿವಾರಣೆ ಆಗಬಹುದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಒಂದ್ ಹೆಜ್ಜೆ ಪ್ರಧಾನಮಂತ್ರಿಯವರು ಇಟ್ಟಿದ್ರೆ ಅವರು ನಾಲ್ಕು ಹೆಜ್ಜೆ ಇಡಬಹುದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಸರ್ ಚಿಕ್ಕದಾಗಿ ಕೇಳ್ಬಿಡ್ತೀನಿ ಸರ್, ಇದನ್ನ ರಾಜಕೀಯದ ಆಯಾಮದಲ್ಲೂ ಕೂಡ ಬಂದ್ಬಿಡ್ತು ಸರ್, ಇದನ್ನ ರಾಜಕೀಯವಾಗಿ ನೋಡ್ಬೇಕಾ ಸರ್? ಇದನ್ನ ರಾಜಕೀಯವಾಗಿ ನೋಡಕ್ ಹೋದ್ರೆ ಇದು ಹಿನ್ನಡೆ ಅವ್ರ ಮುನ್ನಡೆ ಅಂತ ಈ ತರ ಹೇಳ್ಬಹುದು. ನಾನು ರಾಜಕೀಯ ಆಗಿ ಇದ್ರಲ್ಲಿ ಏನ್ ಹೇಳಿಕೆ ಕೊಡ್ತಾ ಇಲ್ಲ, ರಾಜಕಾರಣಿಯಾಗಿ ನಾನು ವಕೀಲನಾಗಿ ಹೇಳೋದಂದ್ರೆ ಇಷ್ಟೇ, ಇದು ಜನ ಅಭಿಪ್ರಾಯಕ್ಕೆ ಮತ್ತು ಸಮಸ್ಯೆ ಬಗೆಹರಿಸೋ ಸಲುವಾಗಿ ಸುಪ್ರೀಂ ಕೋರ್ಟ್ ಏನ್ ಮಾಡ್ಬೇಕಾಗಿತ್ತು ತನ್ನ ಕೆಲಸ ಇವತ್ತು ಮಾಡಿದೆ ಜವಾಬ್ದಾರಿಯುತವಾಗಿ ಅಂತ ನನ್ನ ಅನಿಸಿಕೆ. ಒಂದು ಕಾಯ್ದೆ ಅದಕ್ಕೆ ಕಳವಳ, ಅದರ ಒಂದು ಪರೀಕ್ಷೆ ಆಯ್ತು ಈ ಮೂಲಕ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸಂಕೇತ್ ಯಣಗಿ ಸರ್, ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಸುಪ್ರೀಂ ಕೋರ್ಟ್ನ ವಕೀಲರು. ನೆಕ್ಸ್ಟ್ ಮುಂದುವರಿತು ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾರೆ.